ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಟೊಮೊಟೊ ಬಾತು. ಇದನ್ನು ತುಂಬ ಸುಲಭವಾಗಿ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಯಾಕಂದರೆ ಇದಕ್ಕೆ ಯಾವುದೇ ಥರ ಮಸಾಲೆ ರುಬ್ಬಲ್ಲ. ನೋಡಿ, ಇದನ್ನ ಇವಾಗ ಹೇಗೆ ಮಾಡ್ಕೊಳ್ಳೋದು, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ 1/4 kg ಟೊಮೊಟೊನ ಈ ಥರ ಸ್ಲೈಸ್ಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ನಾಟಿ ಟೊಮೊಟೊ ಸಿಗಲಿಲ್ಲ ಅಂದರೆ ಫಾರಮ್ ಯೂಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋಬೇಕು ಅಷ್ಟೇ. ನೋಡಿ, ಇಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿನ ಈ ಥರ ಸ್ಲೈಸ್ಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ 1-10 ಕಾಳುಮೆಣಸು, 2 ಇಂಚಷ್ಟು ಚಕ್ಕೆ, 4 ಲವಂಗ, 1-2 ಏಲಕ್ಕಿ, 1 ಪಲಾವೆಲ್ಲ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 4-5 ಹಸಿಮೆಣಸಿನಕಾಯಿನ ಈ ಥರ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ಪೈಸಸ್ಸಿಗೆ ಬಂದರೆ 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1 ಚಿಟಿಕೆ ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ನಾನಿಲ್ಲಿ ಅಕ್ಕಿನ ಮೊದಲೇ ತೊಳೆದು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿನ 2 ಮೂಸರಿ ವಾಶ್ ಮಾಡಿಕೊಂಡು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿದ್ರೆ ಸಾಕು. ಬ್ಯಾಚುಲರ್ಸ್ ಇದ್ರೆ ಗೊತ್ತಾಗದೆ ಹೋದರೆ, ನೀವು ಈ ಬೆರಳು ಅಳತೆಗೆ ಅಕ್ಕಿ ಮೇಲೆ ಈ ಬೆರಳಿಟ್ಟರೆ ಇಲ್ಲಿಗೆ ಬರಬೇಕು, ಅಷ್ಟು ನೀರು ಕೊಟ್ಟರೆ ಸಾಕು. ನೋಡಿ, ಇವಾಗ ಒಲೆ ಮೇಲೆ 1 ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ. ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ತುಪ್ಪ ಇಲ್ಲಾಂದ್ರೂ ನಡೆಯುತ್ತೆ, ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, 1/30 ಸೆಕೆಂಡ್ ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಒಂದ್ಸರಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಯಾವುದೇ ಥರ ಮಸಾಲೆನೂ ರುಬ್ಬಿಲ್ಲ, ತುಂಬ ಇನ್ಸ್ಟೆಂಟಾಗಿ ಮಾಡ್ಬೋದು. 10 ನಿಮಿಷದಲ್ಲೆಲ್ಲ ಬ್ರೇಕ್ಫಾಸ್ಟ್ ರೆಡಿಯಾಗೋಗುತ್ತೆ. ಮಕ್ಕಳು ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬ ಸೂಪರ್ ಆಗಿರುತ್ತೆ ಇದು. ಇವಾಗ ಇದಕ್ಕೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು. ಇದಕ್ಕೆ ಯಾವುದೇ ಥರ ನೀರು ಗೀರೇನು ಸೇರ್ಸೋಕೆ ಹೋಗಬೇಡಿ, ಹಾಗೆ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು, ಆವಾಗಲೇ ಟೊಮೊಟೊ ಬಾತು ಚೆನ್ನಾಗಿ ಬರೋದು. ನೋಡಿ, 1-2-3 ನಿಮಿಷ ಈ ಥರ ಸಾಫ್ಟ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಇವಾಗ ಇದು ಸಾಫ್ಟ್ ಆಗಿದೆ. ಇದಕ್ಕೆ ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಪುದೀನನೂ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದೆಲ್ಲ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಥರ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ, ಆ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಅಕ್ಕಿಗೆ ಸೇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಅದೇ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊ, ಒಂದ್ಸರಿ ಕುದಿ ಬಂದಾಗ ಮುಚ್ಚಳನ ಮುಚ್ಕೊಂಡು ಕೂಗಿಸ್ಕೊಳ್ಳೋಣ. ನಾವು ಹಾಗೆ ಮುಚ್ಚಳ ಹಾಕ್ಬಿಟ್ರೆ ಮಸಾಲೆ ಎಲ್ಲ ಈ ಥರ ಮೇಲ್ಗಡೆ ಬಂದಿರುತ್ತೆ, ಚೆನ್ನಾಗಿ ಎಲ್ಲ ಕಡೆ ಬೆರ್ತಿರಲ್ಲ. ಈ ಥರ ಕುದಿ ಬಂದಾಗ ಮುಚ್ಚಳ ಹಾಕ್ಕೊಂಡು 1-2-3 ವಿಷಲನ್ನ ಕೂಗಿಸ್ಕೊಳ್ಬೋದು. ತುಂಬಾ ಇನ್ಸ್ಟೆಂಟಾಗಿ ಆಗುತ್ತೆ ಫ್ರೆಂಡ್ಸ್ ಈ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ಸರಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಕುಕ್ಕರ್ ಕೂಗ್ತಾ ಇದೆ. ನಾನಿಲ್ಲಿ 2 ವಿಷಲನ್ನ ಕೂಗಿಸ್ಕೊಂಡು ಆಫ್ ಮಾಡ್ಕೊಂಡಿದ್ದೀನಿ. ಈ ಸ್ವಲ್ಪ ಕೂಲ್ ಆದಮೇಲೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಮಸಾಲೆ ಎಲ್ಲ ಕರೆಕ್ಟಾಗಿ ಎಲ್ಲ ಕಡೆ ಬೆರ್ತಿದೆ, ಎಲ್ಲೂ ಮೇಲ್ಗಡೆ ಬಂದು ನಿಂತಿಲ್ಲ. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಮೊಸರು ಬಜ್ಜಿ ಜೊತೆ, ಚಟ್ನಿ ಜೊತೆ, ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು. ಸೂಪರ್ ಕಾಂಬಿನೇಷನು. ನೋಡೋರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.